ಬಿಜೆಪಿಯಲ್ಲಿ ಸಾಕಷ್ಟು ಅಸಮಾಧಾನ ಇದೆ ಅದು ಯಾವಾಗ ಸ್ಫೋಟ ಆಗುತ್ತೋ ಗೊತ್ತಿಲ್ಲ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಎಂಎಲ್ಸಿ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಿಜೆಪಿಯಲ್ಲಿ ಸಾಕಷ್ಟು ಅಸಮಾಧಾನ ಇದೆ ಅದು ಯಾವಾಗ ಸ್ಫೋಟ ಆಗುತ್ತೋ ಗೊತ್ತಿಲ್ಲ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಎಂಎಲ್ಸಿ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಿಜೆಪಿಯಲ್ಲೇ ದೊಡ್ಡ ಬಿರುಕು ಸೃಷ್ಟಿಯಾಗ್ತಾ ಇದೆ ಯಾರ್ಯಾರು ಯಾವಾಗ ಸಿಡಿದೇಳ್ತಾರೋ ಗೊತ್ತಿಲ್ಲ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಸುದ್ದಿಯ ಹೊತ್ತಲ್ಲೇ ಶೆಟ್ಟರ್ ಈ ರೀತಿಯ ಹೊಸ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ ಯಾವುದೇ ಸಿಡಿಯುವಂತ ಪ್ರಯತ್ನ ಅಂತೂ ಇಲ್ಲ ಯಾಕಂದ್ರೆ ಬಿಜೆಪಿಯಲ್ಲಿ ಭಾಳ ರೀತಿಯಾದ ಅಸಮಾಧಾನ ಇದೆ ಮತ್ತು ಮನ್ನೇನೊಂದು ಸೋಲಾಯಿತು ಆ ಸೋಲಿಗೆ ನಿಖರವಾದಂಥ ಕಾರಣಗಳೇನು ಎಲ್ಲವೂ ಚರ್ಚೆಯಾಗಿದ್ದಾವೆ ಆದರೆ ನನಗಿರುವಂಥ ಮಾಹಿತಿ ಪ್ರಕಾರ ಭಾಳಷ್ಟು ಅಸಮಾಧಾನ ಭಾರತೀಯ ಜನತಾ ಪಾರ್ಟಿಯಲ್ಲಿದೆ ಅದು ಯಾವಾಗ ಸ್ಫೋಟ ಆಗ್ತದೆ ಗೊತ್ತಿಲ್ಲ ಅದಕ್ಕಾಗಿ ನಾವು ಯಾರೋ ಪ್ರಯತ್ನ ಮಾಡಿ ಯಾರನ್ನೋ ಸೆಳೆಯುವಂಥದ್ದು ನಮ್ಮ ಕಡೆಯಿಂದ ಏನೂ ಆಗ್ತಾಯಿಲ್ಲ ಅಲ್ಲೇ ಭಾಳಷ್ಟು ಬಿರುಕುಗಳು ಅಸಮಾಧಾನಗಳು ಸಾಕಷ್ಟಿದೆ ಭಾರತೀಯ ಜನತಾ ಪಾರ್ಟಿ ಯಾವುದೇ ಸೆಳೆಯುವಂಥ ಪ್ರಯತ್ನ ಅಂತೂ ಏನಿಲ್ಲ ಯಾಕಂದರೆ ಬಿಜೆಪಿಯಲ್ಲಿ ಭಾಳ ರೀತಿಯಾದ ಅಸಮಾಧಾನ ಇದೆ ಮತ್ತು ಮೊನ್ನೇನೊಂದು ಸೋಲಾಯಿತು ಆ ಸೋಲಿಗೆ ನಿಖರವಾದಂಥ ಕಾರಣಗಳೇನು ಎಲ್ಲವೂ ಚರ್ಚೆಯಾಗಿದ್ದಾವೆ ಆದರೆ ನನಗಿರುವಂಥ ಮಾಹಿತಿ ಪ್ರಕಾರ ಭಾಳಷ್ಟು ಅಸಮಾಧಾನ ಭಾರತೀಯ ಜನತಾ ಪಾರ್ಟಿಯಲ್ಲಿದೆ ಅದು ಯಾವಾಗ ಸ್ಫೋಟ ಆಗ್ತದೆ ಗೊತ್ತಿಲ್ಲ ಅದಕ್ಕಾಗಿ ನಾವು ಯಾರೋ ಪ್ರಯತ್ನ ಮಾಡಿ ಯಾರನ್ನೋ ಸೆಳೆಯುವಂಥದ್ದು ನಮ್ಮ ಕಡೆಯಿಂದ ಏನೂ ಆಗ್ತಾಯಿಲ್ಲ ಅಲ್ಲೇ ಭಾಳಷ್ಟು ಬಿರುಕುಗಳು ಅಸಮಾಧಾನಗಳು ಸಾಕಷ್ಟಿದೆ ಭಾರತೀಯ ಜನತಾ ಪಾರ್ಟಿ